ಕುರುಕ್ಷೇತ್ರವನ್ನ ಗೆಲ್ಲೋದಕ್ಕೆ ರಾಜ್ಯ ಬಿಜೆಪಿ ರಣತಂತ್ರವನ್ನ ಮಾಡಿದೆ. ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರಕ್ಕೆ ಬಿಜೆಪಿ ಬ್ಲೂ ಪ್ರಿಂಟ್ ಅನ್ನು ಈಗಾಗಲೇ ರೆಡಿ ಮಾಡಿಕೊಂಡಿದೆ. 10 ದಿನ ರಾಜ್ಯದಲ್ಲಿ ಪ್ರಧಾನಿ ಮೋದಿ ಕ್ಯಾಂಪೇನ್ ಅನ್ನು ಮಾಡಲಿದ್ದಾರೆ. ಎಲ್ಲೆಲ್ಲಿ ಪ್ರಚಾರ ಮಾಡಬೇಕು, ಎಲ್ಲೆಲ್ಲಿ ಸಮಾವೇಶಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ರಾಜ್ಯ ಬಿಜೆಪಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದು 4 ಕಂದಾಯ ವಿಭಾಗಗಳಲ್ಲಿ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಲಾಗುತ್ತೆ. 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮೋದಿ ರೋಡ್ ಶೋ ನಡೆಸುತ್ತಾರೆ. ಆ ಒಂದು ಪ್ರಚಾರದ ಬ್ಲೂ ಪ್ರಿಂಟ್ ಅನ್ನು ಆಲ್ರೆಡಿ ಪಿಎಂ ಕಾರ್ಯಾಲಯ ಕೇಳಿದೆ. ರಾಜ್ಯ ಬಿಜೆಪಿಯಿಂದ ಪಿಎಂ ಕಾರ್ಯಾಲಯಕ್ಕೆ ಮಾಹಿತಿಯನ್ನು ನೀಡಲಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಯಾವಾಗ ಎಲ್ಲೆಲ್ಲಿ ಯಾರ ಪರವಾಗಿ ಪ್ರಚಾರ ಮಾಡಬೇಕು ಅನ್ನುವ ಮಾಹಿತಿಯನ್ನು ರವಾನೆ ಮಾಡಲಾಗಿದೆ. ರಾಜ್ಯ ಬಿಜೆಪಿ ಮಾಹಿತಿ ಮೇಲೆ ಪ್ರಧಾನಿ ಮೋದಿ ಕ್ಯಾಂಪೇನ್ ಅನ್ನು ಮಾಡ್ತಾರೆ. ಆ ಒಂದು ಬ್ಲೂ ಪ್ರಿಂಟ್ ಅನ್ನು ಸಿದ್ಧಪಡಿಸಲಾಗುತ್ತೆ. ಈಗ ಹಲವು ದಿನಗಳಿಂದ ಕೇಳಿ ಬರ್ತಾ ಇರುವಂತಹ ಮಾತಂದ್ರೆ, ಒಂದ್ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಸಮಾವೇಶಗಳನ್ನ ಮಾಡ್ತಾರೆ. ಇನ್ನು ಎಲೆಕ್ಷನ್ ಇರುವಂತದ್ದು 10ನೇ ತಾರೀಕು, ಹಾಗಾಗಿ 6, 7, 8 ಈ 3 ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅನೇಕ ಕಡೆಗಳಲ್ಲಿ ಸಮಾವೇಶವನ್ನ ಮಾಡ್ತಾರೆ, ರಾಜ್ಯದಲ್ಲೇ ಇರ್ತಾರೆ ಅಂತ ಹೇಳಿ. ಯಾವ್ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ, ಎಲ್ಲೆಲ್ಲಿ ಸಮಾವೇಶವನ್ನ ಮಾಡ್ತಾರೆ, ಯಾರ್ಯಾರ ಪರವಾಗಿ ಈಗ ಪ್ರಚಾರವನ್ನ ಮಾಡ್ತಾರೆ, ಇವೆಲ್ಲದರ ಬಗ್ಗೆ ರಾಜ್ಯ ಬಿಜೆಪಿ ಈಗ ಪಿಎಂ ಕಾರ್ಯಾಲಯಕ್ಕೆ ಮಾಹಿತಿಯನ್ನ ಕೊಟ್ಟಿದೆ. ಪಿಎಂ ಕಾರ್ಯಾಲಯ ಇದರ ಬಗ್ಗೆ ಮಾಹಿತಿಯನ್ನ ಕೇಳಿರುವಂತಹ ಹಿನ್ನೆಲೆಯಲ್ಲಿ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು ಅವರಿರುವಂತಹ ಭಾಗದಲ್ಲೇ ಹೆಚ್ಚಿನ ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನುವಂತಹ ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಜಿಲ್ಲೆಯಲ್ಲೇ ಹೆಚ್ಚಿನ ಕ್ಷೇತ್ರಗಳನ್ನು ಗೆಲ್ಲುವಂತಹ ಒಂದು ಟಾಸ್ಕ್ ಕೂಡ ಇದೆ ರಾಜ್ಯ ಬಿಜೆಪಿಗೆ. ಈ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿಯವರನ್ನೇ ಕರೆಸಿ ಆ ಭಾಗದಲ್ಲಿ ಹೆಚ್ಚಿನ ಸಮಾವೇಶಗಳನ್ನು ಮಾಡಿಸೋದು, ಪ್ರಚಾರವನ್ನು ಮಾಡಿಸುವಂತಹ ಹಿನ್ನೆಲೆಯಲ್ಲಿ ಅದರ ಬಗ್ಗೆಯೂ ಹೆಚ್ಚಿನ ಮಾಹಿತಿಯನ್ನು ಈಗ ಕಲೆ ಹಾಕಲಾಗ್ತಿದೆ.